ರಾಜ್ಯದಲ್ಲಿ ಮುಗಿಯದ ಕಾಂಗ್ರೆಸ್ ಟಿಕೆಟ್ ಫೈಟ್. ಸ್ಕ್ರೀನಿಂಗ್ ಕಮಿಟಿಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್. ಫೆಬ್ರವರಿಯಲ್ಲೂ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗಲ್ವಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಆಗೇ ಬಿಡ್ತು ಅನ್ಕೊಂಡು ಕಳೆದ 2 ತಿಂಗಳಿಂದ ಹೇಳ್ತಾ ಇದಾರೆ. ಡಿಸೆಂಬರ್ ಅಂತ್ಯಕ್ಕೆ ಬರುತ್ತೆ ಕಾಂಗ್ರೆಸ್ ಮೊದಲ ಲಿಸ್ಟು, ಅಥವಾ ಜನವರಿ ಫಸ್ಟ್ಗೆ ಬರಬಹುದು, ಜನವರಿ ಮಿಡ್ಲಲ್ಲಿ ಬರ್ಬೋದು, ಸಂಕ್ರಾಂತಿಗೆ ಬರ್ಬೋದು, ಜನವರಿ ಅಂತ್ಯಕ್ಕೆ ಬರಬಹುದು. ಹೀಗೆ ಅಂದರೆ ಪೋಸ್ಟ್ ಪೋನ್ ಮಾಡ್ಕೊಳ್ತಾ ಬರ್ತಾ ಇದ್ರು. ಕೊನೆಗೆ ಫೆಬ್ರವರಿ ಕೂಡ ಏನು ಮುಗಿಯೋ ಟೈಮ್ ಬಂದೇ ಬಿಡ್ತು. ಫೆಬ್ರವರಿ 10 ಆದರೂ ಕೂಡ ಅವ್ರದ್ದು ಲಿಸ್ಟ್ ಬರಲೇ ಇಲ್ಲ. ಫೆಬ್ರವರಿ 10 ಒಳಗಡೆ ಬಂದೇ ಬರುತ್ತೆ ಲಿಸ್ಟು ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದರು. ಆದರೆ ಇನ್ನೂ ಕೂಡ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗಿಲ್ಲ. ಈಗಾಗಲೇ ಕ್ಷೇತ್ರವಾರು ಮೀಟಿಂಗ್ಗಳಾಗಿದ್ದಾವೆ. ಚುನಾವಣಾ ಉತ್ತರ ಸಮಿತಿ ಏನಿತ್ತು ಆ ಸಮಿತಿ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದೆ. ಆದರೂ ಕೂಡ ಈಗ ಮತ್ತೊಂದು ಬಾರಿ ಏನು ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸತತವಾಗಿ ಮೀಟಿಂಗನ್ನು ಮಾಡ್ತಾ ಇದೆ. ಇದಾದ ಮೇಲೆ ಬಹುಶಃ ಫೆಬ್ರವರಿ 14ರ ನಂತರ ಪಟ್ಟಿಯನ್ನು ಫೈನಲ್ ಮಾಡಬಹುದು ಬೆಂಗಳೂರಿನಲ್ಲಿ. ಅದಾದ ಮೇಲೆ ಮತ್ತೆ ದೆಹಲಿಗೆ ಪಟ್ಟಿಯನ್ನು ರವಾನಿಸಿ ಫೆಬ್ರವರಿ 15ರ ಬಳಿಕ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಈಗಾಗಲೇ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಪ್ರಕಾಶ್ ಮೋಹನ್ ಬೆಂಗಳೂರಿನಲ್ಲಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ಹೇಗೆಲ್ಲ ಮಾಡಬಹುದು ಲೆಕ್ಕಾಚಾರನ ಮಾಡ್ತಿದ್ದಾರೆ. ಜೊತೆಗೆ ಕ್ಷೇತ್ರವಾರು ಟಿಕೆಟ್ ಆಕಾಂಕ್ಷಿಗಳ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗು, ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಕ್ಷೇತ್ರವಾರು ಆಕಾಂಕ್ಷಿಗಳ ಮೀಟಿಂಗ್ ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಅಭಿಪ್ರಾಯ ಏನು, ಆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಏನು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಈ ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಆಗುತ್ತೆ. ವಿಶೇಷವಾಗಿ KPCC ಕಾರ್ಯಾಧ್ಯಕ್ಷರೇನಿದ್ದಾರೆ, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಸಲೀಂ ಅಹಮದ್, ಆಮೇಲೆ ಧ್ರುವನಾರಾಯಣ್, ಸತೀಶ್ ಜಾರಕಿಹೊಳಿ ಇವರೆಲ್ಲರ ಜೊತೆ ಕೂಡ ಪ್ರತ್ಯೇಕವಾಗಿ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಮಾಡುತ್ತೆ. ಜೊತೆಗೆ ಈ ಸಭೆ ಆದ ಮೇಲೆ ಲೆಕ್ಕ ಹಾಕೊಳ್ಳಿ, ಮಾರ್ಗರೆಟ್ ಹಾಳ್ವ, ಅದಾದಮೇಲೆ ವೀರಪ್ಪ ಮೊಯ್ಲಿ, BK ಹರಿಪ್ರಸಾದ್, ಆಮೇಲೆ MB ಪಾಟೀಲ್, ಪರಮೇಶ್ವರ್, KH ಮುನಿಯಪ್ಪ, ದಿನೇಶ್ ಗುಂಡೂರಾವ್ ಇವರೆಲ್ಲರ ಅಭಿಪ್ರಾಯವನ್ನು ಕೂಡ ಈ ಒಂದು ಸ್ಕ್ರೀನಿಂಗ್ ಕಮಿಟಿ ಸಂಗ್ರಹ ಮಾಡಿ ಅದಾದ ನಂತರ ಒಂದು ಫೈನಲ್ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು. ಅಂದರೆ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಫೆಬ್ರವರಿ 14ರ ನಂತರ KPCC ಪದಾಧಿಕಾರಿಗಳು ಜೊತೆಗೆ ಮತ್ತೆ ಏನು ಟಿಕೆಟ್ ಆಕಾಂಕ್ಷಿಗಳು ಫೈನಲ್ ಪಟ್ಟಿಯನ್ನು ಮಾಡಿರ್ತಾರೆ, ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ. ಅಂದರೆ ಫೆಬ್ರವರಿ 15ನೇ ತಾರೀಕು ಕೂಡ ಈ ಒಂದು ಪ್ರೋಸೆಸ್ ಆಗ್ತಾನೇ ಇರುತ್ತೆ. ಫೆಬ್ರವರಿ 15ರಾದರೂ ಕೂಡ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗಲ್ಲ ಅಲ್ಲಿಗೆ. ಈ ನಡುವೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಅಗ್ಗ ಜಗ್ಗಾಟ ಮುಂದುವರೆದಿದೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಕೆಲವೊಂದಿಷ್ಟು ಆಕಾಂಕ್ಷಿಗಳ ವಿಚಾರವಾಗಿ DK ಶಿವಕುಮಾರ್ ಕೆಲವರು ಒಂದು ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯನವರು ವಿರೋಧವನ್ನು ವ್ಯಕ್ತಪಡ್ತಾ ಇದ್ದಾರೆ, ಅವ್ರಿಗೆ ಬೇಡ ಇವ್ರಿಗೆ ಕೊಡಿ ಅನ್ನೋ ಒಂದು ಚರ್ಚೆ ಜಟಾಪಟಿ ಆಗ್ತಾ ಇದೆ. ಹೀಗಾಗಿನೇ ಪಟ್ಟಿ ಬಿಡುಗಡೆ ತಡ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ. ಒಂದು ಕಡೆ ಖರ್ಗೆ ಅವರೇ ACC ಅಧ್ಯಕ್ಷರಾಗಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅನ್ನೋ ಒಂದು ಜಗಳ. ಸೊ ಹೀಗಾಗಿ ಕಾಂಗ್ರೆಸ್ ಎಲ್ಲ ಒಂದು ಕಡೆ 2 ತಿಂಗಳಿಂದ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಇದ್ರು. ಆದರೆ ಇದುವರೆಗೂ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಸೊ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ನಿರಾಸೆ ಅಂತ ಹೇಳ್ಬೋದು, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ. ಇನ್ನೇನಪ್ಪ, ಎಲೆಕ್ಷನ್ 2 ತಿಂಗಳಷ್ಟೇ, ಈಗಲೇ ಅನೌನ್ಸ್ ಮಾಡಿದರೆ ಅಟ್ಲೀಸ್ಟ್ ಕ್ಷೇತ್ರಗಳಿಗೆ ಹೋಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಹಾಲಿ ಶಾಸಕರವ್ರಿಗೆ ಓಕೆ ನಡೆದೋಗ್ಬಿಡುತ್ತೆ, ಆದರೆ ಮಾಜಿ ಶಾಸಕರು ಜೊತೆಗೆ ಹೊಸ ಆಕಾಂಕ್ಷಿಗಳು, ಹೊಸ ಅಭ್ಯರ್ಥಿಗಳು ಯಾರಾಗ್ತಾರೆ ಕಾಂಗ್ರೆಸ್ನಿಂದ, ಅವ್ರಿಗೆ ಈಗಾಗಲೇ ಅನೌನ್ಸ್ ಮಾಡಿದರೆ ಅಟ್ಲೀಸ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ, ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇತ್ತು ಅನ್ನೋದು ಕಾಂಗ್ರೆಸ್ ಮುಖಂಡರ ಒಂದು ಮಾತು. ನೋಡೋಣ, ಕಾಂಗ್ರೆಸ್ನವ್ರು ಸದ್ಯಕ್ಕೆ ಈ ಕಾಲಕ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇಲ್ಲ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಈಗ ಪಟ್ಟಿ ಬಿಡುಗಡೆ ಇನ್ನೂ ಮಾಡಿಲ್ಲ, ಯಾವಾಗ ಬಿಡುಗಡೆ ಆಗಬಹುದು? ಕಾಂಗ್ರೆಸ್ ಈ ಬಾರಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಬರಬಹುದು ಕಾಂಗ್ರೆಸ್ಗೆ ಅಂತ ನಿಮ್ಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ TVಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.